ಯಾರಿಗೆ ಅಪ್ಲೋಡ್ ಮಾಡ್ಬಿಡ್ರಪ್ಪ ನಮ್ಮೆಲ್ಲರ ರಾಜ್ಯ ಕಂಡ ಅಪರೂಪದ ಮಾತಾಡಬೇಡಿ ಮಹಾನ್ ಮೇರು ನಟರು ಕಲೆ ಮತ್ತು ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಭಾರತ ದೇಶದಲ್ಲಿ ಕರ್ನಾಟಕದ ಹಿರಿಮೆ ಗಿರಿಮೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ದಂಥವರು ನಮ್ಮೆಲ್ಲರ ಆರಾಧ್ಯ ಪುರುಷರಾದಂಥ ಡಾಕ್ಟರ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ದೇಶ ಎದುರಿಸ್ತಾ ಇರ್ತಕ್ಕಂಥ ಕರೋನಾ ವೈರಸ್ಸಿನ ಮಧ್ಯದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ವಿಶಾಲವಾದ ಹೃದಯ ಶ್ರೀಮಂತಿಕೆ ಅವರ ದೂರದೃಷ್ಟಿ ಅವರು ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬ ರಾಜ್ಕುಮಾರ್ ಅವರಿಂದ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯನ್ನು ನೀಡುವ ಜೊತೆಯಲ್ಲಿ ಸ್ವಾಭಿಮಾನದ ಬದುಕನ್ನು ಯಾವ ರೀತಿ ನಾವು ರೂಢಿಸ್ಕೋಬೇಕು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಆಧಾರ ಸ್ತಂಭವಾಗಿರ್ತಕ್ಕಂಥವರು ಈ ರಾಜ್ಯ ಕಂಡ ಅಪರೂಪದ ಮಹಾನ್ ವ್ಯಕ್ತಿತ್ವ ಉಳ್ಳಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗೆ ಬಂದಿರತಕ್ಕಂಥ ಬಿರುದುಗಳು ಕರ್ನಾಟಕ ರತ್ನದಿಂದ ಹಿಡಿದು ಪದ್ಮಶ್ರೀಯಿಂದ ಹಿಡಿದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಹಿಡಿದು ಏನೆದಕ್ಕಿಂತ ಹೆಚ್ಚಾಗಿ ಬೇರೆಯವರ ಬದುಕಿನಲ್ಲಿ ಸಾಮರಸ್ಯವನ್ನು ಜನಸಾಮಾನ್ಯರ ಜೀವನದಲ್ಲಿ ಬಡವರನ್ನು ಧ್ವನಿ ಇಲ್ಲದ ಆಸರೆ ಇಲ್ಲದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನುವ ಒಂದು ಸಂದೇಶವನ್ನು ಕೊಟ್ಟಂಥ ಕೆಲವೇ ಕೆಲವು ಮಹನೀಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರು. ಅವರು ಕೇವಲ ಅವ್ರ ಕುಟುಂಬವನ್ನು ಅವರು ಪ್ರೀತಿಸ್ತಾ ಇರಲ್ಲ, ಅವರು ರಾಜ್ಯದ 6.5 ಕೋಟಿ ಕನ್ನಡಿಗರನ್ನು ಪ್ರೀತಿಸ್ತಾ ಇದ್ದರು, ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದರು ಅಂತ ಒಬ್ಬ ಮಹಾನ್ ಮೇರು ಪರ್ವತದ ಮೇಲು ಪಂಕ್ತಿಯ ವರನಟರು ನಮ್ಮ ಮುಂದೆ ಇಲ್ಲ ಅನ್ನುವ ಕೊರಗಿದ್ರು ಕೂಡ ಅವರ ಆದರ್ಶಗಳು ಅವರ ಜೀವನದ ನಡವಳಿಕೆ ಬೇರೆಯವ್ರ ಬಗ್ಗೆ ಇದ್ದಂಥ ಅವ್ರಿಗೆ ಇದ್ದಂಥ ಅಪಾರವಾದ ಗೌರವ ಪ್ರೀತಿ ಮುಂದಿನ ಯುವ ಪೀಳಿಗೆಗೆ ಪ್ರಾಯಶಃ ಶಾಶ್ವತವಾಗಿ ಉಳಿತಕ್ಕಂಥದಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಮೇರು ನಟನ ಜನ್ಮದಿನಾಚರಣೆ ಆಚರಣೆ ಮಾಡತಕ್ಕಂಥ ಶುಭ ಸಂದರ್ಭದಲ್ಲಿ ಅವ್ರ ಕುಟುಂಬನೇ ಅಲ್ಲ, ಅವ್ರ ಕುಟುಂಬ ಮತ್ತು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಾಂತಿ ನೆಮ್ಮದಿ ಕೊಡಲಿ, ಅವ್ರ ಕುಟುಂಬ ಇನ್ನೂ ಯಶಸ್ಸನ್ನು ಕಾಣ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ ಆ ಕುಟುಂಬದ ಮೇಲೆ ಇರೋದ್ರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ನಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ಅವ್ರ ಕುಟುಂಬವು ಕೂಡ ಅದೇ ಒಂದು ಹೆಜ್ಜೆಯಲ್ಲಿ ಇವತ್ತು ಕಾಲಿಡ್ತಾ ಇದೆ. ಇದು ನಿಜವಾಗಲೂ ಕೂಡ ರಾಜ್ಕುಮಾರ್ ಅವರಿಗೆ ಅವ್ರ ಕುಟುಂಬ ಕೊಡ್ತಕ್ಕಂಥ ದೊಡ್ಡ ಗೌರವದ ಜೊತೆಯಲ್ಲಿ ಅವರ ನಡವಳಿಕೆಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋದು ಮುಖೇಣ. ರಾಜ್ಕುಮಾರ್ ಅವರು ಅಜರಾಮವಾಗಿ ಭಾರತ ದೇಶ ಎಲ್ಲಿವರೆಗೂ ಇರ್ತದೋ, ಕರ್ನಾಟಕ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅವರ ಹೆಸರು ಚಿರಸ್ಮರಣೀಯವಾಗಿ ಉಳಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.